ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸರ್ ಸಿ ವಿ ರಾಮನ್ ಕಿರುಪರಿಚಯ ನೋಡ್ತಾ ಇದ್ವಿ. ಸರ್ ಸಿ ವಿ ರಾಮನ್ ಕಿರುಪರಿಚಯ ನೋಡ್ತಾ ಇದ್ವಿ. ಈ ಒಂದು ಕಿರುಪರಿಚಯ ಅಂತಕ್ಕಂಥದ್ದು ನಿಮ್ಮ ಭಾಷಣಕ್ಕೆ, ನಿಮ್ಮ ಪ್ರಬಂಧ ಬರಲಿಕ್ಕೆ, ಇದು ಶಾರ್ಟ್ ಟೈಮ್ನೊಳಗೆ ಎಲ್ಲವನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ರೈಟ್. ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ, ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋ ತಿಳಿದು ಪ್ರೋತ್ಸಾಹ ಮತ್ತು ಉಮ್ಮೆ ಸಿಗುತ್ತೆ. ಜನನ, ಇವರ ಜನನ ಯಾವತ್ತಾಯ್ತು ನೋಡಿದರೆ 7 ನವೆಂಬರ್ 1888 ಆಯಿತು. 1888 ಜನ್ಮಸ್ಥಳ ನೋಡಿದರೆ ತಮಿಳುನಾಡಿನ ತಿರುವನೈಕಾವಲ್. ಓಕೆ, ತಮಿಳುನಾಡಿನ ತಿರುವನೈಕಾವಲ್. ಓಕೆ, ಪೂರ್ಣ ಹೆಸರೇನು? ಇವರ ಪೂರ್ಣ ಹೆಸರನ್ನು ನೋಡಿದರೆ ಚಂದ್ರಶೇಖರ ವೆಂಕಟರಾಮನ್. ಓಕೆ, ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್. ತಂದೆ ಹೆಸರು ಚಂದ್ರಶೇಖರ್. ಅದೇ ತನಗೆ ಇವರ ತಾಯಿ ಹೆಸರು ನೋಡಿದರೆ ಪಾರ್ವತಿ ಅಮ್ಮಾಳ್. ಓಕೆ, ಪತ್ನಿ ನೋಡಿದರೆ ಇವರ ಪತ್ನಿ ಹೆಸರೇನು ನೋಡಿದರೆ ಲೋಕಸುಂದರಿ ಅಮ್ಮಾಳ್. ಓಕೆ, ಅದಾನಂತರ ಮಕ್ಕಳು ನೋಡಿದರೆ ಇವರೊಂದು ಮಕ್ಕಳ ಹೆಸರು ನೋಡಿದರೆ ಚಂದ್ರಶೇಖರ್ ಮತ್ತು ರಾಧಾಕೃಷ್ಣ. ಚಂದ್ರಶೇಖರ್ ಮತ್ತು ರಾಧಾಕೃಷ್ಣ ಇವರ ಮಕ್ಕಳ ಹೆಸರು ಇಬ್ಬರು ಇವರು. ಓಕೆ, ರೈಟ್. ಹಾಗಾದರೆ ಸರ್ ಸಿ ವಿ ರಾಮನ್ರು ಒಂದು ಅಭ್ಯಾಸ ನೋಡೋಣ. ಒಂದು ಶಿಕ್ಷಣ ಅಭ್ಯಾಸ ಎಲ್ಲೆಲ್ಲಿ ಏನೇನು ಕಲಿತರು ಅಂತಕ್ಕಂಥದ್ದು. 1903 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ. 12ನೇ ವಯಸ್ಸಿನಲ್ಲಿ ಇವರು ಮೆಟ್ರಿಕ್ಯುಲೇಷನ್ ಅಂತಕ್ಕಂಥದ್ದು ಮುಗಿಸ್ತಾರೆ. ಓಕೆ, 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್. ಓಕೆ, ರೈಟ್. 1904 ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿ ಎ ಪದವಿ ಮುಗಿಸ್ತಾರೆ. ಕಾಲೇಜಿನಲ್ಲಿ ಬಿ ಎ ಪದವಿ. ಓಕೆ, ರೈಟ್. ಅದಾನಂತರ 1907 ಎಂ ಎಸ್ ಸಿ ಪದವಿ ಮುಗಿಸ್ತಾರೆ. ಓಕೆ, ರೈಟ್. ಹರಿ, ಇವರೇನು ಕಂಡುಹಿಡಿದ್ರು, ಇವರೇನು ಆವಿಷ್ಕಾರ ಮಾಡಿದರು ಅಂತಂದ್ರಗಿನ ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತ ಕರಿತೇವೆ. ಓಕೆ, ಪ್ರಶಸ್ತಿಗಳು ಬಂದವು ಅವರಿಗೆ ಅಂತಂದ್ರಗಿನ 1979 ನೈಟ್ ಬ್ಯಾಚುಲರ್ 1979 ಅಂದರೆ ನೈಟ್ ಬ್ಯಾಚುಲರ್ ಪ್ರಶಸ್ತಿ ಬಂತು. 1930 ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ. ಓಕೆ, ಅದಾನಂತರ 1954 ಏನು ಬಂತಂದ್ರೆ ಈಗ ಭಾರತ ರತ್ನ ಇವರಿದ್ದರಿತು. ಭಾರತ ರತ್ನ ಅಂತಕ್ಕಂಥದ್ದು 1957 ಲೆನಿನ್ ಶಾಂತಿ ಪ್ರಶಸ್ತಿ ದೊರೆಯಿತು. ಹೀಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮಾತ್ರ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ರೈಟ್. ಇವರ ಒಂದು ಮರಣ ನೋಡಿದರೆ 21 ನವೆಂಬರ್ 1970 ಇವರು ಮರಣ ಹೊಂದಿದರು. ಎಲ್ಲಿ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇವರು ಮರಣ ಹೊಂದುತ್ತಾರೆ. ಓಕೆನಾ, ರೈಟ್. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.